Check. Tande Kumara Parishuddhaatmane ba Triyeka Devara Naamadalli Aagnaapana Guruvarada Aaradhanege Nimmellarana Baramaadikolluttave. Talegalanna Thagisi Prarthisikollona. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಹೇಳಿದ ದೇವ ತನ್ನ ವಾಕ್ಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತಹ ನಾವು ಅದರ ಗುಡಾರ್ಥವನ್ನು ಅರ್ಥೈಸಿಕೊಂಡ ಆತನ ಮಕ್ಕಳಾಗಿ ಆಶೀರ್ವಾದವನ್ನು ಹೊಂದಿಕೊಂಡು ಲೋಕಕ್ಕೆ ಹೋಗುವ ಹಾಗೆ ಕರ್ತನೇ ಈ ಆರಾಧನೆಯ ಆದಿಯು ಮಧ್ಯಸ್ಥನು ಅಂತ್ಯವೂ ನೀನೇ ಆಗಿದ್ದು ನಮ್ಮನ್ನು ಆಶೀರ್ವದಿಸಿ ನಡೆಸೆಂಬುದಾಗಿ ತ್ರಿಏಕ ದೇವರ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಬಂದಿರುವಂಥ ಎಲ್ಲ ದೈವ ಜನರಲ್ಲಿ ಒಂದು ವಿಶೇಷವಾದಂಥ ವಿನಂತಿ. ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ COVID-19 ವಿಧಿ ನಿಯಮಗಳನ್ನು ನಾವು ಪರಿಪಾಲಿಸಲೇಬೇಕಾಗ್ತದೆ. ಆದ್ದರಿಂದ ದಯಮಾಡಿ ಮಾಸ್ಕ್ಗಳನ್ನು ಹಾಕಿಕೊಂಡಿರುವ ಹಾಗೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಒಂದೇ ಕುಟುಂಬದಿಂದ ಬಂದಿದ್ದರೂ ಸಹ ಸಾಮಾಜಿಕ ಅಂತರ್ಯವನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಬಹಳ ಉತ್ತಮವಾಗಿರ್ತದೆ. ದಯಮಾಡಿ ಈ ಕಾರ್ಯದಲ್ಲಿ ತಾವುಗಳು ಸಹಕರಿಸುವಂತೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ತಂದೆ ಕುಮಾರ ಪರಿಶುದ್ಧಾತ್ಮನೆಂಬ ತ್ರಿಏಕ ದೇವರ ನಾಮದಲ್ಲಿ ಪಾವನ ದಿನದ ಆಜ್ಞಾಪನ ಗುರುವಾರದ ಆರಾಧನೆಗೆ ನಿಮ್ಮೆಲ್ಲರನ್ನ ತ್ರಿಏಕ ದೇವರ ನಾಮದ ಮಹಿಮೆಯಲ್ಲಿ ಆಹ್ವಾನಿಸುವರಾಗಿರುತ್ತೇವೆ. ಹಾಡಿಕೊಳ್ಳುವ ಸಂಗೀತಗಳಲ್ಲಿ 102ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಆದಿಕರ್ತ ಕ್ರಿಸ್ತನೇ ಶ್ರೀಲಲ್ಪಟ್ಟ ಬಂಡೆಯೇ. Thank you.
ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸೋಣ. ಪುಟ 21 ಪುಟ 21 ರಲ್ಲಿರುವಂತ ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಗಳು ಬಟ್ಟ ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ, ನಿನಗೆ ತಿಳಿಯದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಕರ್ತನೇ, ಪರಲೋಕದ ಅರಸನೇ, ಸರ್ವಶಕ್ತನಾದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರು ನೇಮಿಸಿದ ಯಜ್ಞ ಪಶುವಾಗಿರುವಾತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವಕುಮಾರನೇ, ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನೇ, ನಮ್ಮ ವಿಜ್ಞಾಪನೆಯನ್ನು ಲಾಲಿಸು. ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತಿರುವಾತನೇ, ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು. ಕ್ರಿಸ್ತ, ನೀನೊಬ್ಬನೇ ಪವಿತ್ರಾತ್ಮನೊಂದಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದಲ್ಲಿ ಮಹೋನ್ನತನಾಗಿದ್ದೀ. ಆಮೇನ್. ದಯಮಾಡಿ ಸಭಿಕರು ಕುಳಿತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ ಕರ್ತನ ದೇಹ ರತ್ನಗಳನ್ನು ಸ್ವೀಕರಿಸುವುದಕ್ಕೂ ನಾವು ಕೂಡಿ ಬಂದಿದ್ದೇವೆ. ಆದುದರಿಂದ ನಾವು ಮನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುವವರಾಗಿ ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವವರಾಗಿದ್ದೀರೋ? ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವವರಾಗಿದ್ದೀರೋ? ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಆತನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಇಂದಿನಿಂದ ಅದರಲ್ಲಿಯೇ ನಡೆದುಕೊಳ್ಳುವುದಾಗಿ ನಿಶ್ಚಯ ಮಾಡಿಕೊಂಡಿದ್ದೀರೋ? ಹಾಗಾದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡಿರಿ. ಪುಟ 24. ಪರಮತಂದೆಯೇ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲಿಯೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗಿಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ತಾತ್ವವಾಗಿ ತಿರುಗಿಕೊಳ್ಳುವರೆಲ್ಲರಿಗೆ ದೇವರು ದಯಪಾಲಿಸಿರುವ ಶುಭವಾಕ್ಯವನ್ನು ಕೇಳಿರಿ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ದೇವರ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವವನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು.
ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಪರಮ ತಂದೆಯು ಸರ್ವಶಕ್ತನೂ ಆಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದಲೇ ಯಥಾರ್ಥವಾದಂಥ ನಂಬಿಕೆಯಿಂದಲೂ ತಿರುಗಿಕೊಂಡು ತಮ್ಮ ಸಹೋದರರು ಹಾಗೂ ಸಹೋದರಿಯರು ತಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣೆಯಿಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನೀತಿ ಜೀವದಲ್ಲಿ ಸೇರಿಸಲಿ. ಆಮೆನ್. ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ. ಈ ದಿನಕ್ಕೆ ನೇಮಕವಾದಂಥ ದಾವಿದನ ಸಂಗ್ರಹವನ್ನು ಉಕ್ತಿ ಪ್ರತಿಯಾಗಿ ಓದಿಕೊಳ್ಳೋಣ. ಈ ಆಜ್ಞಾಪನಾ ದಿನದ ಆರಾಧನೆಗೆ ನೇಮಕವಾಗಿರುವ ಉತ್ತಿಪತ್ರಕ್ಕಾಗಿ ನೇಮಕವಾಗಿರುವ ವೇದ ಭಾಗವು ಅದು ಕೀರ್ತನೆಗಳು 116 ವಚನಗಳು 1-19. ಫಾರ್ ಅವರ್ ರೆಸ್ಪಾನ್ಸಿವ್ ರೀಡಿಂಗ್ ದ ಸಾಂಗ್ಸ್ 116 ವರ್ಸಸ್ ಫ್ರಮ್ 1-19. ದೇವರ ವಾಕ್ಯವನ್ನು ಕೇಳೋಣ. ಕೃತಂತ ಯಜ್ಞ ಕೀರ್ತನೆ. ಯಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು. ಮರಣಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು. ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನು. ಯಹೋವನು ಕೃಪಾಳುವು ನೀತಿವಂತನೂ ಆಗಿದ್ದಾನೆ, ನಮ್ಮ ದೇವರು ಕನಿಕರ ಉಳ್ಳವನು. ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಯಹೋವನು ನಿನಗೆ ಮೋಹೋಪಕಾರಗಳನ್ನು ಮಾಡಿದ್ದಾನಲ್ಲ. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಭರವಸೆ ಉಳ್ಳವನಾಗಿಯೇ ಇದ್ದೆನು. ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ಯಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ನಾನು ನಿನಗೆ ಕೃತಂತಾ ಯಜ್ಞಗಳನ್ನು ಸಮರ್ಪಿಸುವೆನು, ಯಹೋವ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಸಭೆಯ ಹೃದಯ ಮಾಡಿ ಕುಳಿತುಕೊಳ್ಳ್ರಿ. ಹಳೆಯ ಒಡಂಬಡಿಕೆಯ ವೇದ ಪಾರಾಯಣವನ್ನು ಮೋಚನಾ ಕಾಂಡ ಅಧ್ಯಾಯ 12 ಪ್ರಾರಂಭದ 17 ವಚನಗಳನ್ನು ಓದಿ ಕೇಳೋಣ.
ಇಂದಿನ ಆಜ್ಞಾಪನಾ ಗುರುವಾರದ ಸಾಯಂಕಾಲದ ಆರಾಧನೆಗಾಗಿ ಹಳೆ ಒಡಂಬಡಿಕೆಯ ವೇದಪರಾಯಣದಲ್ಲಿ ವಿಮೋಚನಾ ಕಾಂಡ 12ನೇ ಅಧ್ಯಾಯ ವಚನಗಳು 1-17. ವಿಮೋಚನಾ ಕಾಂಡ 12:1-17. ಅಲ್ಲಿ ದೇವರ ಪವಿತ್ರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. ಅಧ್ಯಾಯದ ಶಿರೋನಾಮೆ: ಕರ್ತನು ಪಸ್ಕಹಬ್ಬವನ್ನು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ವಿಧಿಸಿದ್ದು. ದೇವರ ವಾಕ್ಯವನ್ನು ಕೇಳೋಣ. ಐಗುಪ್ತ ದೇಶದಲ್ಲಿ ಕರ್ತನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು: ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೇ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಲಿನ ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆಯೊಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಬೆಳಗಿನವರೆಗೆ ಮಿಕ್ಕದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಕರ್ತನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಕರ್ತನು. ನೀವು ಬಾಗಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಕರ್ತನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. 7 ದಿವಸ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಮೊದಲನೇ ದಿನದಲ್ಲಿಯೇ ಹುಳಿಹಿಟ್ಟನ್ನೆಲ್ಲ ನಿಮ್ಮ ಮನೆಗಳೊಳಗಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು 7 ದಿವಸಗಳೊಳಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲರಿಂದ ತೆಗೆದುಹಾಕಲ್ಪಡಬೇಕು. ಮೊದಲನೇ ದಿವಸದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. 7ನೇ ದಿನದಲ್ಲಿಯೂ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಈ 2 ದಿವಸಗಳಲ್ಲಿ ಯಾವ ಕೆಲಸವನ್ನೂ ಮಾಡಕೂಡದು. ಊಟಕ್ಕೆ ಬೇಕಾದದ್ದನ್ನು ಮಾಡಬಹುದೇ ಹೊರತು ಬೇರೆ ಯಾವ ಕೆಲಸವನ್ನೂ ಮಾಡಕೂಡದು. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ನೀವು ಕೈಕೊಳ್ಳಬೇಕು. ಈ ದಿನದಲ್ಲಿಯೇ ನಾನು ನಿಮ್ಮ ಸೈನ್ಯಗಳನ್ನು ಐಗುಪ್ತ ದೇಶದೊಳಗಿಂದ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ಈ ದಿನವನ್ನು ಆಚರಣೆಗೆ ತರಬೇಕು. ಇದು ಶಾಶ್ವತವಾದ ನಿಯಮ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರೇ ನಿನಗೆ ಸ್ತೋತ್ರವಾಗಲಿ. ಪತ್ರಿಕಾ ವೇದ ಭಾಗಕ್ಕಾಗಿ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11:23-34 ಓದಿ ಕೇಳೋಣ. ಆಜ್ಞಾಪನ ಗುರುವಾರದ ಈ ಆರಾಧನೆಯಲ್ಲಿ ಪತ್ರಿಕಾ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು
ಪೌಲನ್ನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 11 ವಚನಗಳು 23-34. ದ ಫಸ್ಟ್ ಎಪಿಸಲ್ ಆಫ್ ಸೆಂಟ್ ಪಾಲ್ ಟು ದ ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸಸ್ ಫ್ರಮ್ 23-34. ಕರ್ತನ ಭೋಜನವನ್ನು ಕ್ರಮತಪ್ಪಿ ಆಚರಿಸಿದ್ದನ್ನು ಕುರಿತದ್ದು. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬನು ಹಸಿದರೆ ಅವನ ಮನೆಯಲ್ಲೇ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೊಳಗಾಗಿರುವುದಕ್ಕೆ ಕಾರಣವಾಗಬಾರದು. ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸುತ್ತೇನೆ ಎಂಬುವಂಥದ್ದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ನಾವೆಲ್ಲರೆದು ನಿಂತುಕೊಂಡಿರುವ ಹಾಗೆ ಸುವಾರ್ತ ವೇದ ಪಾರಾಯಣವನ್ನು ಶ್ರೀ ಮಥಾಯನು ಬರೆದ ಸುವಾರ್ತೆ ಅಧ್ಯಾಯ 26 ವಚನ 17-30 ಓದಿ ಕೇಳೋಣ. ಆಜ್ಞಾಪನ ಆರಾಧನೆಗೆ ನೇಮಕವಾದ ಸುವಾರ್ಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 26 ವಚನಗಳು 17-30. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂ ಚಾಪ್ಟರ್ 26 ವರ್ಸಸ್ ಫ್ರಮ್ 17-30. ಏಸು ತನ್ನ ಶಿಷ್ಯರ ಸಂಗಡ ಕಡೇ ಭೋಜನವನ್ನು ಮಾಡಿತು. ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಏಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು ಆತನು, ನೀವು ಪಟ್ಟಣದೊಳಗೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಏಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ಸಂಜೆ ಆದಾಗ ಆತನು 12 ಶಿಷ್ಯರ ಸಂಗಡ ಊಟಕ್ಕೆ ಕೂತುಕೊಂಡನು. ಅವರು ಊಟ ಮಾಡುತ್ತಿರುವಾಗ ಆತನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ಬಹಳ ದುಃಖಪಟ್ಟು, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರೂ ಕೇಳತೊಡಗಿದರು. ಅದಕ್ಕಾತನು, ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡುಕೊಡುವನು. ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ, ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯ ಕುಮಾರನನ್ನು ಹಿಡುಕೊಡುವನು, ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಆಗ ಆತನನ್ನು ಹಿಡುಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಏಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು.
ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನೂ ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು ಬಳಿಕ ಅವರು ಕೀರ್ತನೆಯನ್ನು ಹಾಡಿ ಎಣ್ಣೆಯ ಮರಗಳ ಗುಡ್ಡಕ್ಕೆ ಹೊರಟು ಹೋದರು ದೇವರ ವಾಕ್ಯವನ್ನು ಆಶೀರ್ವದಿಸಿ ಕ್ರಿಸ್ತನೇ ನಿನಗೆ ಸ್ತೋತ್ರವ ಸಭೆಯ ಹೃದಯ ಮಾಡಿ ಕುಳಿತುಕೊಳ್ಳಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಈ ಆಜ್ಞಾಪನ ಗುರುವಾರದಂದು ಯಾವ ವಾಕ್ಯವನ್ನು ನೀನು ಹೇಳುವುದರ ಮೂಲಕ ನಿನ್ನ ಆಜ್ಞೆಯನ್ನು ಪರಿಪಾಲಿಸುವ ನಿನ್ನ ಸಂತತಿಯಾಗಿಯೂ ನಿನ್ನ ಆದುಕೊಂಡಂತಹ ಜನಾಂಗವಾಗಿಯೂ ನಿನ್ನ ಮಕ್ಕಳಾಗಿಯೂ ನಾವು ಲೋಕಕ್ಕೆ ಹೋಗಿ ನಿನ್ನನ್ನು ಸಾಕ್ಷೀಕರಿಸುವ ಹಾಗೆ ನಿನ್ನ ಪರಿಶುದ್ಧ ವಾಕ್ಯದಿಂದ ಪ್ರಬೋಧಿಸು. ಘನಮಾನ ಸ್ತುತಿ ಸ್ತೋತ್ರ ನಿನಗೆ ಸಲ್ಲಲಿ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, 2021 ವರ್ಷವನ್ನು ಪ್ರವೇಶಿಸಿದ್ದೇವೆ ಎಂಬ ಒಂದು ಹೆಗ್ಗಳಿಕೆಯಲ್ಲಿರುವಾಗ 4ನೇ ತಿಂಗಳಿಗೆ ನಾವು ಈಗಾಗಲೇ ಪಾದಾರ್ಪಣೆ ಮಾಡಿದ್ದೇವೆ. ಈ 4ನೆಯ ದಿನದ ಮೊದಲನೆಯ ದಿನ, ಅದರಲ್ಲಿಯೂ ಆಜ್ಞಾಪನ ಗುರುವಾರ, ಈ ದಿನ ದೇವರು ನಮಗೆ ಏನನ್ನು ಹೇಳಲು ಕಾದಿದ್ದಾರೆ ಎಂಬುದಕ್ಕೆ ನಾನು ಆದುಕೊಂಡಂತಹ ದೇವರ ವಾಕ್ಯ ವಿಮೋಚನಾ ಕಾಂಡ 12ನೇ ಅಧ್ಯಾಯ ವಚನ 13. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಫೆಸ್ಟಿವಲ್ ಆಫ್ ಪಾಸೋವರ್, ಆ ಪಸ್ಕ, ಸಂಹಾರಕನ ದೂತನು ಇಸ್ರಾಯೇಲರ ಮನೆಗಳನ್ನು ಡೇರೆಗಳನ್ನು ಹಾದು ಹೋಗುವಂತಹ ಒಂದು ವಿಶೇಷವಾದಂತಹ ಹಬ್ಬ. ಆದರೆ ಈ ಹಬ್ಬದ ಆಚರಣೆ ಎಲ್ಲಿಯವರೆಗೆ ಇದೆ, ಯಾರು ಅದನ್ನು ಮಾಡ್ತಾ ಇದ್ದೇವೆ, ಯಾರು ಬಿಟ್ಟಿದ್ದೇವೆ ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, ನಾವು ಸರಿಯಾಗಿ ಸತ್ಯವೇದವನ್ನು ಓದಿಲ್ಲ ಎಂಬುದನ್ನು ಅನೇಕರಾದಂಥ ನಾವು ಮನಗಣ್ಣುತ್ತೇವೆ. ದಯಮಾಡಿ ಕ್ಷಮಿಸಬೇಕು. ಯಾಕೆ ಹಾಗೆ ಹೇಳಿದೆ ಎಂಬುದನ್ನು ಮುಂದಿನ ವಾಕ್ಯಗಳಲ್ಲಿ ನಾನು ನಿಮಗೆ ಹೇಳುವನಾಗಿದ್ದೇನೆ. 7ನೇ ವಚನ, ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ನಾವು ಭಾಳ ಹೆಮ್ಮೆಯಾಗಿ ಹೇಳ್ತೇವೆ, ನಾನು ನಿಜವಾದ ದೇವರನ್ನು ಆತುಕೊಂಡು ಜೀವಿಸುತ್ತಾ ಇರುವಂಥವನು, ಬೇರೆಯವರು ಕಲ್ಲು ಮಣ್ಣನ್ನು ಪೂಜಿಸುವರು ಎಂಬುದಾಗಿ ನಾವು ಅಲ್ಲಗಳೆಯುತ್ತೇವೆ ಅನೇಕ ಸಾರಿ. ಸತ್ಯಾಂಶವನ್ನು ಈಗ ನೋಡೋಣ.
ಈ ದಿನಮಾನದವರೆಗೂ ಈ ಕೆಲಸವನ್ನು ಯಾರು ಮಾಡ್ತಿದ್ದಾರೆ ನಮಗೆ ಗೊತ್ತಿರಲ್ಲ ಯಾಕಂದ್ರೆ ನಾವು ಎದ್ದೇಳಿಸೋದಕ್ಕೆಲ್ಲ ಮಾಡಿ ಮುಗಿಸಿರ್ತಾರೆ ಎರಡು ಪೀಪಲ್ ಆಫ್ ಅದರ್ ಫೇತ್ ಐ ಜಸ್ಟ್ ವಾಂಟ್ ಟು ಕೋಟ್ ಟುಡೇ ಬೇಸಿಕಲಿ ದ ಹಿಂದೂಯಿಸಂ ಮನೆಗಳಿಗೆ ಮನೆಯ ಒಂದು ಬಾಗಿಲಿಗೆ ಅರಿಶಿನವನ್ನು ಹಾಕ್ತಾರೆ ಫಸ್ಟ್ ಅಲ್ವಾ ಫಸ್ಟ್ ತೊಳಿತಾರೆ ಆಮೇಲೆ ಅರಿಶಿನ ಹಾಕಿ ಆಮೇಲೆ ಕುಂಕುಮ ಇಡ್ತಾರೆ ಅದಕ್ಕೆ ಮುಂಚೆ ರಂಗೋಲೆ ಹಾಕ್ತಾರೆ ಹೌದಾ ನನಗೆ ಸ್ವಲ್ಪ ದಿವಸ ಹಿಂದೆ ಹೇಳಿದ್ದೆ ಅದನ್ನು ಕೆಲವರು ಮರ್ತಿರ್ತೀರ ಯಾಕಂದರೆ ಕೆಲವು ಸರಿ ಪ್ರಸಂಗ ಅಯ್ಯನ ಜೊತೆನೇ ಹೊರಟೋಗುತ್ತೆ ಅಯ್ಯ ಪುಲ್ಪಿಟ್ ಇಳಿದ ತಕ್ಷಣ ಅಯ್ಯನ ಜೊತೆನೇ ವಾಪಸ್ ಅದು ನಮ್ಮ ಮನೆಗಳ ಮುಂದೆ ನಾವು ರಂಗೋಲೆಯನ್ನು ಬಿಡುವಂಥದ್ದು ನಮ್ಮನ್ನು ಅಪೇಕ್ಷಿಸಿ ಬರುವಂತಹ ಸಣ್ಣ ಸಣ್ಣ ಕೀಟಗಳು ಇರುವೆಗಳು ಆಹಾರಕ್ಕಾಗಿ ನಮ್ಮ ಮನೆಗೆ ಒಳಗೆ ಬರದೆ ಹೊರಗಡೆಯೇ ಅದು ತೆಗೆದುಕೊಂಡು ಅದರ ಜೀವಿತವನ್ನು ಅದು ನಡೆಸಲಿ ಎಂಬುದಾಗಿ ಹಿಂದಿನ ಕಾಲದಲ್ಲಿ ಅಕ್ಕಿ ಹಸಿಟ್ಟು ಈಗ ಜೆಲ್ಲಿ ಪೌಡರು ಬಂದು ಇರುವೆ ತಿಂತು ಅಂದರೆ ನಿಮಗೊಂದು ಬೈಯುತ್ತೆ ನೋಡಿ ಅದು ನಾನು ಕೇಳಿದ್ನ ಯಾಕೆ ನನ್ನ ಬಾಯಿಗೆ ಇವರು ಈ ರೀತಿಯಾಗಿ ಮಾಡಿದ್ದಾರೆ ರಕ್ತ ಬರ್ತಾ ಇದೆಯಲ್ಲ ಸಣ್ಣ ಕೀಟವಾದಂಥ ನನ್ನನ್ನೇ ಇಷ್ಟು ರಕ್ತ ಬರೆಸ್ತಾರೆ ಅಂದರೆ ಇನ್ನು ಒಳಗಡೆ ಇರೋರು ಇನ್ನೆಷ್ಟು ಕೆಟ್ಟ ಜನರಾಗಿರಬಹುದು ಅರಿಶಿನವನ್ನು ಹಾಕುವಂಥದ್ದು ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್ಡ್ ನೋಡಿ ದೇವ್ ಅಷ್ಟು ಮಾತ್ರ ಅವರಿಗೆ ಸುವಾರ್ತೆ ಸಿಕ್ಕಿತ್ತು ಆದರೆ ಆ ಸುವಾರ್ತೆಯನ್ನು ಇನ್ನೂ ಸಹ ಅವರು ಬಲವಾಗಿಯೇ ಹಿಡಿದುಕೊಂಡು ಅದನ್ನು ಚಾಚು ತಪ್ಪದೆ ಮಾಡ್ತಿದ್ದಾರೆ ನಾವು ಅವರನ್ನು ನೋಡಿ ಏನು ಹೇಳ್ತೇವೆ ವಿಗ್ರಹಾರಾಧಕರು ನಮ್ಮನ್ನು ನಾವೇ ಬೈಕೊಳ್ಬೇಕು ನಾನು ಅವರಿಗೆ ಸುವಾರ್ತೆಯನ್ನು ಸಾರಲಿಲ್ಲವಲ್ಲ ಸ್ವಾಮಿ ಬಂದ ನನಗೋಸ್ಕರವಾಗಿ ಯಜ್ಞಾರ್ಪಿತನಾದ ಹೀಗಾಗಿ ಈ ಒಂದು ಪಸ್ಕ ಹಬ್ಬ ಅಥವಾ ಫೆಸ್ಟಿವಲ್ ಆಫ್ ಪಾಸ್ ಓವರ್ ಇಟ್ ರಿಯಲಿ ಮೀನ್ಸ್ ಟು ಮೀ ಇನ್ ಮೆನಿ ವೇಸ್ ಅದನ್ನು ಬಿಟ್ಟುವಿ ಇನ್ನೊಂದನ್ನು ಬಹಳ ಬಲವಾಗಿಡ್ಕೊಂಡಿದ್ದೀವಿ ಅಲ್ವಾ ಕ್ರೈಸ್ತರು ಯಾಕೆ ಚೆನ್ನಾಗಿ ಮಾಂಸ ತಿಂತಾರೆ ಅಂದರೆ ಕಾರಣ ಇಲ್ಲೇ ಸಿಕ್ಕಿದೆ ನೋಡಿ ನಮಗೆ ಅಲ್ವಾ ಹೇಳುವುದು ಒಂದು ಮಾಡುವುದು ಇನ್ನೊಂದು ಯಜ್ಞಾರ್ಪಿತನಾದಂತಹ ದೇವರು ನಮ್ಮೆಲ್ಲರನ್ನ ವಿಮೋಚಿಸುವುದಕ್ಕೋಸ್ಕರವಾಗಿ ಆತನು ತನ್ನನ್ನು ತಾನು ಸಮರ್ಪಿಸಿಕೊಂಡು ನಮ್ಮೆಲ್ಲರನ್ನ ವಿಮೋಚನಾ ಕಾರ್ಯದಲ್ಲಿ ತಂದಿದ್ದಾನೆ ಹಿಂದೆ ಯಾವ ರೀತಿ ಇತ್ತು ಅಂದರೆ ಒಂದೊಂದು ಸಣ್ಣ ಕುಟುಂಬ ಒಂದು ಸಣ್ಣ ಗುಬ್ಬಿಯಿಂದ ಪ್ರಾರಂಭವಾಗಿ ದೊಡ್ಡ ಪ್ರಾಣಿಯವರೆಗೂ ಬರ್ತಾ ಇತ್ತು ಅದು ಅವರ ಸಂಪ್ರದಾಯ ಹೀಗಾಗಿ ಗಂಡ ಹೆಂಡತಿ ಮಕ್ಕಳು ಅಂದರೆ ಅಷ್ಟು ಮಾತ್ರ ಎಷ್ಟು ತಿಂತೀರೋ ಅಷ್ಟು ಮಾತ್ರ ಅದನ್ನು ಸುಟ್ಟು ತಿನ್ನಬೇಕು ಪಸ್ಕ ಹಬ್ಬದಲ್ಲಿ ಬರುವಂತಹ ಅನೇಕ ಕಾರ್ಯಗಳು ಈಗ ಇನ್ನೊಂದು ಪೀಪಲ್ ಆಫ್ ಅದರ್ ಫೇತ್ ಹೌ ದೇ ಆರ್ ಫಾಲೋಯಿಂಗ್ ದೇ ಹ್ಯಾವ್ ಗಾಟ್ ಓನ್ಲಿ ಫೈವ್ ಬುಕ್ಸ್ ದ ಫಸ್ಟ್ ಫೈವ್ ಬುಕ್ಸ್ ಆಫ್ ಮೋಸಸ್ ಪೆಂಟಟಕ್ ಅವರು ಅಲ್ಲಿಯೇ ಇದ್ದಾರೆ ಅಲ್ಲಿಂದ ಮುಂದೆ ಬರಲಿಲ್ಲ ಅವರು ಹಾಗಾಗಿ ಯೇಸು ಸ್ವಾಮಿ ಅವರಿಗೆ ಒಬ್ಬ ಒಂದು ಪ್ರಾಫಿಟ್ ಆಗಿ ಕಾಣಿಸ್ತಾನೆ ಹೊರತು ರಕ್ಷಕನಾಗಿ ಅವರು ಇನ್ನೂ ಅಂಗೀಕರಿಸಿಕೊಂಡಿಲ್ಲ ಪ್ರಿಯರೇ ಬಕ್ರೀದ್ ಎಂಬುದಾಗಿ ಹೇಳ್ತೀವಲ್ವ ಆಗ ನಡೆಯುವಂಥದ್ದೇನು ಒಂಟೆಗಳನ್ನು ನೋಡ್ತೀರಾ ಸಿಟಿಲಲ್ವಾ ನೋಡ್ತೀರಲ್ವೋ ಏನು ಮಾಡ್ತಾರೆ ಅವರು ಎಲ್ಲಿ ಸಿಕ್ಕಿತ್ತು ಅವರಿಗೆ ಸುವಾರ್ತೆ ಐದನೇ ವಚನ ಓದಿ ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಡಬಹುದು ಅವುಗಳನ್ನು ಇಟ್ಟುಕೊಂಡಿದ್ದು ಪಸ್ಕ ದಿನದ ಸಂಜೆ ಅದನ್ನು ಕೊಯ್ಯಬೇಕು ಎಲ್ಲಿಯೋ ಬೆಳೆದ ಪ್ರಾಣಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಅದಕ್ಕೆ ಮೇವಾಕಿ ಪರಿಶುದ್ಧ ಮಾಡ್ತಾರೆ ಹೊಟ್ಟೆ ಒಳಗೆ ಹೊಟ್ಟೆ ಕ್ಲೀನ್ ಮಾಡ್ತಾರೆ ಅವರು ಎಷ್ಟು ಚೆನ್ನಾಗಿ ಅವರು ಫಾಲೋ ಮಾಡಿದ್ದಾರೆ ನೋಡಿ ಬೈಬಲನ್ನು
ನಾವು ಬಕರಿ ದಿವಸ ಮಾಂಸ ತಂದು ಕೊಡ್ತಾರೆ, ನಾವು ಬಿರಿಯಾನಿ ಮಾಡಿ ತಿಂದ್ಬಿಡ್ತೀವಿ. ದಿಸ್ ಇಸ್ ವೇರ್ ವಿ ಆರ್. ಅವ್ರು ಎಷ್ಟು ಕಟ್ಟಪ್ಪಣೆಯಲ್ಲಿ ಮಾಡಿ ಶುಚಿ ಮಾಡಿ ಅದನ್ನು ಕೊಯ್ದು ತಿನ್ನುವಂಥದ್ದನ್ನು ನೀವು ನೋಡ್ತೀರ. ಇನ್ನು ನೀವು ಸ್ವಲ್ಪ ಆಳವಾಗಿ ಇದನ್ನು ಗಮನಿಸಬೇಕೆಂಬುದಾಗಿ ನೀವು ನೋಡುವುದಾದರೆ, ಆ ಪಸ್ಕದ ಕುರಿಮರಿ ಯಾರು? ಆ ಪಸ್ಕದ ಕುರಿಮರಿಯೇ ಯೇಸು ಸ್ವಾಮಿಯಾಗಿರುವುದನ್ನು ನಾವು ಗಮನಿಸ್ತೇವೆ. ಸಮಯದ ಅಭಾವ ಇರುವುದರಿಂದ ಕೊರಿಂಥದವರಿಗೆ ನಾವು ಬರೋಣ. ಒಂದು ಕೊರಿಂಥ 11:23 ವಚನ. ಅನೇಕರು ಸಭಾಪಾಲಕರುಗಳನ್ನು ಕೇಳುವಂಥ ಒಂದೇ ಒಂದು ಕಾಮನ್ ಕ್ವಶನ್ ಏನು ಅಂದರೆ, ಅಯ್ಯೋರೇ ಒಂದು ತಿಂಗಳಿಗೆ ಎಷ್ಟು ಸಾರಿ ಕಮ್ಯೂನಿಯನ್ ತಗೋಬೋದು? ನಿಮ್ಮಲ್ಲಿ ಅನೇಕರಿಗೆ ಆ ಪ್ರಶ್ನೆ ಇರ್ಬೋದು ಎಂಬ ಯೋಚಿಸ್ತೇನೆ. ಯಾಕೆಂದರೆ ಕೆಲವರು ಬೆಳಗ್ಗೆ ಬಂದಿದ್ದವರು ಈಗ ಬಂದಿದ್ದೀರಾ. ಶುಡ್ ಐ ಟೇಕ್ ಪಾರ್ಟ್ ಇನ್ ದ ಹೋಲಿ ಕಮ್ಯೂನಿಯನ್ ಆರ್ ನಾಟ್? ಇಸ್ ಇಟ್ ಎನಫ್ ಒನ್ಸ್ ಎ ಮಂತ್, ಒನ್ಸ್ ಎ ವೀಕ್? ಅನೇಕ ಕಾರ್ಯಗಳು, ಅನೇಕ ಪ್ರಶ್ನೆಗಳು. ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಪ್ರಯತ್ನಿಸ್ತೇನೆ. 1 ಕೊರಿಂಥ 11:26 ವಚನ. ನಾವು ಯಾಕೆ ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಭಾಗಿಗಳಾಗ್ತೇವೆ ಎಂಬುದಾಗಿ ಹೇಳುವುದಾದರೆ, ಈ ಪಾತ್ರೆಯಲ್ಲಿ ಪಾನು ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸಿರಿ. ಯು ಆರ್ ಗೋಯಿಂಗ್ ಟು ಬಿ ದಿ ಪ್ರೊಕ್ಲೈಮರ್ಸ್, ಪ್ರಸಿದ್ಧಿಪಡಿಸುವಂಥವರು. ಈಗ ಯೋಚಿಸಿ, ಒಂದು ಸರಿ ಸಾಕ? ಒಂದು ದಿನಕ್ಕೆ ಎರಡು ಸರಿ ಆದರೆ, ಎರಡು ಸಾರಿ ನೀವು ಕರ್ತನ ಮರಣ ಮತ್ತು ಪುನರುತ್ಥಾನವನ್ನು ಪ್ರಸಿದ್ಧಿಪಡಿಸುತ್ತೀರಿ. ಅಷ್ಟೇ ಅಲ್ಲ, ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ರೋಮನ್ ಕ್ಯಾಥೋಲಿಕ್ ಸಭೆಯಲ್ಲಿ ಯುಕ್ರಿಸ್ಟ್, ಹೋಲಿ ಕಮ್ಯೂನಿಯನ್, ಹೋಲಿ ಮಾಸ್, ಲಾಸ್ಟ್ ಸಪ್ಪರ್, ಹೀಗೆ ಅನೇಕ ರೀತಿಯಲ್ಲಿ ಇದನ್ನು ಕರೆದುಕೊಳ್ತಾರೆ. ಈ ದಿನ ನಾವು ನೋಡುವಂಥದ್ದು ರಿಮೆಂಬರಿಂಗ್ ಜೀಸಸ್. ಮತ್ತೊಂದು ಸಾರಿ ಸ್ವಾಮಿಯನ್ನು ನಾವು ಈ ಒಂದು ಚಿತ್ರೀಕರಣದಲ್ಲಿ ತೋರಿಸಿಕೊಳ್ಳುವಂಥದ್ದು. ಕರ್ತನ ರಾತ್ರಿ ಭೋಜನ ಸಂಸ್ಕಾರವನ್ನು ನೀವು ಸ್ವೀಕರಿಸುವಾಗ ಆಗುವಂಥ ಅನೇಕ ಆಶೀರ್ವಾದ ಮತ್ತು ಎಚ್ಚರಿಕೆಗಳನ್ನು ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೇನೆ. ದಯಮಾಡಿ ಸತ್ಯವೇದವುಳ್ಳವರು ನನ್ನೊಂದಿಗೆ ಸತ್ಯವೇದವನ್ನು ತಿರುಗಿಸುವುದಾದರೆ ಬಹಳ ಉತ್ತಮವಾದಂಥ ಕಾರ್ಯದಲ್ಲಿರುತ್ತದೆ. 26 ವಚನದಲ್ಲಿ ನಾವು ನೋಡುವಂಥದ್ದು, ನಾವು ದೇವರ ಕಾರ್ಯವನ್ನು ಪ್ರಸಿದ್ಧಪಡಿಸ್ತೇವೆ. ಹೀಗಿರುವುದರಿಂದ 27 ವಚನ 2, ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಅಲ್ಪವಾಗಿ ಎಣಿಸಿ ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ನಾವು ಭಾಗಿಗಳಾಗಬಾರದು. ಮಾರ್ತೋಮ ಸಭೆಗೆ ನೀವು ಹೋಗುವುದಾದರೆ, ಆ ಮಾರ್ತೋಮ ಸಭೆ ಆರ್ಡರ್ ಆಫ್ ಸರ್ವಿಸ್ ಹೇಗಿರುತ್ತದೆ ಅಂದರೆ, ಪಾಸ್ಟರ್ ಒಂದು ಸಾರಿ ನಿಮ್ಮೆಲ್ಲರನ್ನು ಆಲ್ಟರ್ಗೆ ಕರೀತಾರೆ. ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಮುಂಚಿತವಾಗಿ ತಾವೆಲ್ಲರೂ ಒಂದು ಸಾರಿ ಆಲ್ಟರ್ಗೆ ಬರ್ತೀರ. ಅಲ್ಲಿ ನಿಮಗೆ ಪಾಪದ ವಿಮೋಚನೆಗೋಸ್ಕರವಾಗಿ ಒಂದು ಸ್ಪೆಷಲ್ ಪ್ರೇಯರ್ ಆಗ್ತದೆ. ಅದಾದ ನಂತರ ನೀವು ನಿಮ್ಮ ಸ್ಥಳಗಳಿಗೆ ನೀವು ಬರ್ತೀರ. ಆಮೇಲೆ ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಬರುವಂಥದ್ದು. ಅದರಲ್ಲಿ ನಮ್ಮಲ್ಲಿ ಅನೇಕರು ಪಾಪದಾರಿಕೆಗೆ ಇರುವುದಿಲ್ಲ, ವಾಕ್ಯೋಪದೇಶಕ್ಕೆ ಇರುವುದಿಲ್ಲ, ಪಾರಾಯಣಕ್ಕೆ ಇರುವುದಿಲ್ಲ, ಪ್ರಾರ್ಥನೆಗಾಗಿ ಇರುವುದಿಲ್ಲ, ಅಥವಾ ಒಂದು ವೇಳೆ ನಮ್ಮ ಪಾಪಗಳನ್ನು ದೇವರಲ್ಲಿ ಒಪ್ಪಿಕೊಳ್ಳುವ ಸಮಯದಲ್ಲಿ ನಾವು ಇರುವುದಿಲ್ಲ. ಇನ್ನು ಕೆಲವರನ್ನು ಗಮನಿಸಿದ್ದೇನೆ,
नेर बल आलटर् बंद कमीन तक आगे बंद स्पीडल बंद अदे स्पीडल वापस योग्य रीतली कर्तन भोजन संस्कार ना होंक प्रियर मूरने कर्तन मेजन बड़ी नान ब परीक्षवी नान बर प्रति मनुष्य तरीक्षवन रोटिया तक ती पात्र कुड़ी याकंदरे कर्तन देहवेबून विवेचदे तिंदु कुड़ियुद्रिंद न्याय तीर्पिगे ओळगागुत्ताने नम्मेल्लरिगे मक्कळु उंटल्वा यारादरू नम्म मक्कळिगे इस्करियोत अंत हेसरु इट्टिद्दीवा इट्टिद्दीवा इल्वा याके याके इट्टिल्ल नावु ईग हेळिद्रल्ल मुंदे आदरू इडुत्तीनि इडल्ल नीवु याके कर्तननन्न हिडुकोट्टवनु अल्वा द्रोही अदे दिन नडेदंतद्दु अंतवन हेसरु इडबहुदा एंबुदागि नावु प्रश्निसिकोळ्ळुत्तेवे ಅದಕ್ಕೆ ಉತ್ತರ ಇಲ್ಲ ನಿಮಗೆ ಸಿಗ್ತದೆ ನಾಲ್ಕನೇದಾಗಿ ನೀವು ನೋಡುವಂತದ್ದು ನಮ್ಮನ ನ್ಯಾಯ ತೀರ್ಪಿಗೆ ಗುರಿ ಮಾಡುವಂತದ್ದಾಗಿ ಅದು ಕಂಡುಬರುತ್ತದೆ ಆದುದರಿಂದ ಹೀಗೆ ಅಲ್ಪವಾಗಿ ನಮ್ಮನ್ನ ಈ ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ತೊಡಗಿಸಿಕೊಳ್ಳುವಂತದ್ದು ನಮ್ಮನ್ನ ನಾವು ನ್ಯಾಯ ವಿಚಾರಣೆಗೆ ಗುರಿಪಡಿಸಲಾಗುತ್ತದೆ ಕೆಲವು ಸಾರಿ ಬಂದು ನಾವು ಕಮಿನಿನನ್ನು ತೆಗೆಯುವಾಗ ಅನೇಕರ ಕೈಗಳನ್ನು ಗಮನಿಸುತ್ತೇನೆ ಕೈ ಹೇಗೆ ಇಡಬೇಕು ನಾವು ಕನ್ಫರ್ಮೇಷನ್ ತಗೊಂಡು ಬಹಳ ದಿವಸ ಆಗೋಯ್ತು ಅದರಿಂದ ಮರ್ತು ಹೋಗಿದ್ದೀವಿ ಅಲ್ವಾ ಎಡಕೈ ಕೆಳಗಡೆ ಬಲಗೈ ಮೇಲಿರಬೇಕು ಯಾರಾದರೂ ನಿಮ್ಮ ಕೈಯನ್ನು ನೋಡುವಾಗ ಅದು ಕ್ರಾಸ್ ತರ ಕಾಣಬೇಕು ಕೆಲವರು ದೋಣಿ ತರ ಹಿಂಗೆ ಇಡ್ಕೊಳ್ತೀರ ಮೇಲಿಟ್ರೆ ಸ್ಲೈಡಲ್ಲಿ ಹೋಗಂಗೆ ಹೋಗುತ್ತೆ ರೊಟ್ಟಿ ನೀವು ಹೀಗೆ ಇಟ್ಟಾಗ ಅಯ್ಯನವರಲ್ಲಿ ರೊಟ್ಟಿ ಇಟ್ಟಾಗ ನಿಮ್ಮ ತಂಬಿ ಇರುವಂತದ್ದು ಆ ರೊಟ್ಟಿಯನ್ನು ಹಿಡಿದುಕೊಂಡು ಹೀಗೆ ಮುಚ್ಚಿ ತೆಗೆದುಕೊಳ್ಳಬೇಕು ಅಯ್ಯವರು ಪಾಠ ಮಾಡ್ತಿದ್ದಾರೆ ಅಂತ ಅಭ್ಯಾಸ ಮಾಡಿಸ್ಬಿಡಿ ನಮಗೆ ಅಲ್ಲಿ ಆಗುವಂಥ ಅನುಭವವನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ ಯಾಕೆಂದರೆ ಇದು ಸೂಕ್ತ ಸಮಯ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿರುತ್ತೆ ಅದರ ಮೇಲೆ ನಾವು ನಿಮಗೆ ಆ ಸಂಸ್ಕಾರವನ್ನು ಕೊಡಲು ನಮಗೆ ಸಹಾಯ ಆಗ್ತದೆ ಯಾಕೆಂದರೆ ಕೆಲವು ಸಾರಿ ಒಬ್ಬರು ಇರ್ತೇವೆ ಕೆಲವು ಸಾರಿ ಮೂರು ನಾಲ್ಕು ಜನ ಇರ್ತೇವೆ ನೀವು ರೊಟ್ಟಿ ತಗೊಂಡು ತಿರುಗಾ ಹಿಂಗೆ ಇದ್ದರೆ ಬರುವಂಥವರು ನಿಮ್ಮ ಕೈಯನ್ನು ನೋಡ್ತಾರೆ ನಿಮ್ಮನ್ನು ನೋಡಲ್ಲ ಇನ್ನೊಂದು ರೊಟ್ಟಿ ಇಟ್ಟು ಹೋಗ್ತಾರೆ ಆದ್ದರಿಂದ ಸಿಂಗಲ್ ಕಪ್ ಅಥವಾ ಕಾಮನ್ ಕಪ್ ಇರುವ ಸಂದರ್ಭಗಳಲ್ಲಿ ಈಗ ನಾವು ಇಂಡಿವಿಜುವಲ್ ಕಪ್ಸ್ ಕೊಡ್ತೀವಲ್ಲ ಆಗ ನಿಮ್ಮ ಕೈ ಹೀಗೆ ದಿಸ್ ಇಸ್ ಕಾಲ್ಡ್ ದಿ ಬಾಡಿ ಲ್ಯಾಂಗ್ವೇಜ್ ಹೀಗೆ ಇಟ್ಟ ತಕ್ಷಣ ಇವ್ರದ್ದು ರೊಟ್ಟಿ ಆಯಿತು ಈಗ ಬರೀ ದ್ರಾಕ್ಷಾರಸವನ್ನು ನಾನು ಅವರಿಗೆ ಕೊಡಬೇಕೆಂಬುದಾಗಿ ಒಂದು ಯೋಚನೆ ಬರ್ತದೆ ಸೊ ಯು ವಿಲ್ ಬಿ ಹೆಲ್ಪಿಂಗ್ ಅಸ್ ಇನ್ ಫ್ಯಾಕ್ಟ್ ಯೋಗ್ಯ ರೀತಿಯಲ್ಲಿ ಆ ಕಾರ್ಯವನ್ನು ನಾವು ಮಾಡಬೇಕು ಒಂದು ವೇಳೆ ನಾನು ಅದನ್ನು ಬಹಳ ಲೈಟಾಗಿ ತಗೊಂಡೆ ಎಂಬುದಾಗಿ ನೀವು ನೋಡುವುದಾದರೆ ಮೂವತ್ತನೇ ವಚನ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹಳ ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಅಷ್ಟೇ ಅಲ್ಲ ಅನೇಕರು ಸತ್ತು ಕೂಡ ಹೋಗಿದ್ದಾರೆ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಕೊನೆಯದಾಗಿ ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ನಾವು ಬರುವಾಗ ಒಂದು ಗಾದೆ ಹೇಳ್ತಾರೆ ಅಲ್ವಾ ಆಕಾಶ ನೋಡೋಕ್ಕೆ ನೂಕು ನುಗ್ಗಲು ಯಾಕೆ ಅಂತ ತಲೆ ಎತ್ತಿದ್ರೆ ಆಕಾಶ ಕಾಣುತ್ತೆ ಅದಕ್ಕೆ ನೂಕು ನುಗ್ಗಲು ಯಾಕೆ ಎಲ್ಲರಿಗೆ ಕರ್ತನ ರಾತ್ರಿ ಭೋಜನ ಸಂಸ್ಕಾರ ಕೊಡಲ್ಪಡ್ತಿದೆ ಕೆಲವರು ನೋಡಬೇಕು ಹಿಂಗೆ ಹಿಂಗೆ ಅಂದ್ಬಿಟ್ಟು ಬಂದು ತಗೊಂಬಿಡ್ತಾರೆ ಕಾದುಕೊಳ್ಳಿರಿ ದೇವ್ರ ವಾಕ್ಯ ಹೇಳುತ್ತೆ ಮೂವತ್ತ ಮೂರನೇ ವಚನ ಆದ ಕಾರಣ ನನ್ನ ಸಹೋದರರೇ ಹಾಗೂ ಸಹೋದರಿಯರೇ ಭೋಜನ ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು
ಕಾದುಕೊಳ್ಳಿರಿ. ಈ ಆರಂಭದಲ್ಲಿ ಹೇಗೆ ಇದು ಸ್ಟಾರ್ಟ್ ಆಯಿತು ಎಂಬುದಾಗಿ ನೀವು ಹೇಳುವುದಾದರೆ ನಿಮಗೆ ಭಾಳ ಬೇಗ ಅರ್ಥ ಆಗಬೇಕು ಅಂದರೆ, ಸಿ ನೌ ವಿ ಥಿಂಕ್ ಆಫ್ ಯು ನೋ ಪಾಟ್ಲಾಕ್ ಅಂತ ಹೇಳ್ತೀವಲ್ವಾ, ಅಂದ್ರೇನು, ಯು ಬ್ರಿಂಗ್ ದಿಸ್, ಯು ಬ್ರಿಂಗ್ ದಿಸ್, ಯು ಬ್ರಿಂಗ್ ದಿಸ್, ಯು ಬ್ರಿಂಗ್ ದಿಸ್, ಲೆಟ್ ಅಸ್ ಪುಟ್ ಟುಗೆದರ್, ಶೇರ್ ಇಟ್ ಅಂಡ್ ಈಟ್ ಇಟ್. ಅಲ್ಲಿ ಆರಂಭವಾದದ್ದಿತು. ಆಗಿನ ಕಾಲದಲ್ಲಿ ಜನರು ತಮ್ಮ ಮನೆಯಿಂದ ಆಹಾರಗಳನ್ನು ತಂದು ಜನರು ಬರುವುದಕ್ಕೆ ಕಾದು ಅನಂತರ ಅದನ್ನು ಹಂಚಿ ತಿನ್ನುತ್ತಾ ಇದ್ದಂತಹ ದಿನಮಾನಗಳು ಉಂಟು. ಅದನ್ನು ಹೇಗೆ ಅರ್ಥೈಸಿಕೊಂಡಿದ್ದೇವೆ? ಒಬ್ಬನು ಹಸಿದಿದ್ದರೆ ಅವನು ಮನೆಯಲ್ಲಿಯೇ ಊಟ ಮಾಡಲಿ. ಅಲ್ಲಿಗೆ ಕರ್ತನ ರಾತ್ರಿ ಭೋಜನ ಸಂಸ್ಕಾರವೆಂಬುವಂಥದ್ದು ಹೊಟ್ಟೆಗೆ ಅಲ್ಲ, ಅದು ನಿನ್ನ ಆತ್ಮಕ್ಕೆ. ಆದ್ದರಿಂದ ಹೇಳ್ತೇನೆ, ಒಬ್ಬನು ಹಸಿದಿದ್ದರೆ ಅವನೇನು ಮಾಡಬೇಕಂತೆ, ಮನೆಯಲ್ಲಿಯೇ ಊಟ ಮಾಡಿಕೊಂಡು ಬರಲಿ. ನೋಡಿ, ಇಲ್ಲಿ ಸ್ವಲ್ಪ ನಾವು ಭಿನ್ನವಾಗ್ತೇವೆ. ಹೇಗೆ ಭಿನ್ನವಾಗ್ತೇವೆ? ಇದು ಕರ್ತನ ದೇಹ, ಕರ್ತನ ರಕ್ತ, ಅದನ್ನು ಸ್ವೀಕರಿಸುವಂತಹ ಒಂದು ಕಾರ್ಯ. ಹೀಗೆ ನಾನು ಆತುರನಾಗಿಯೋ ಕಾತುರನಾಗಿಯೋ ಬಂದು ಕರ್ತನ ರಾತ್ರಿ ಭೋಜನದಲ್ಲಿ ಪಾಲುಗಾರನಾಗುವುದಾದರೆ ಮತ್ತೆ ಅದು ನ್ಯಾಯ ತೀರ್ಪಿಗೆ ನನ್ನನ್ನು ಗುರಿ ಮಾಡುತ್ತದೆ. ನಾವು ಕರ್ತನ ರಾತ್ರಿ ಭೋಜನ ಸಂಸ್ಕಾರವನ್ನು ಸ್ವೀಕರಿಸುವಂಥದ್ದು ಕರ್ತನ ನಮ್ಮನ್ನು ವಿಮೋಚಿಸಲು ಆತನು ಮಾಡಿದ ಕಾರ್ಯ. 24ನೇ ವಚನ, ಇದು ನಿಮಗೋಸ್ಕರ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗಿರುವಂತಹ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ದ ಕವನೆಂಟ್ ಬಿಟ್ವೀನ್ ಯು ಆ್ಯಂಡ್ ದ ಲಿವಿಂಗ್ ಗಾಡ್, ಎ ನ್ಯೂ ಕವನೆಂಟ್, ಎ ನ್ಯೂ ರಿಲೇಷನ್ಶಿಪ್. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ. ಕೊನೆಯದಾಗಿ, ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಈ ಕಾರ್ಯಕ್ಕಾಗಿ ಈ ದಿನ ಸ್ವಾಮಿ ನಮ್ಮನ್ನು ಕರೆದಿರುತ್ತಾನೆ. ಅನೇಕ ನಿಂದನೆಗಳು, ಅಪಮಾನಗಳು, ತನ್ನ ಸ್ವಂತ ಜನರೇ ಆತನನ್ನು ಬಿಟ್ಟುಕೊಟ್ಟಂತಹ ಸಂದರ್ಭ. ವಿ ಆರ್ ಜಸ್ಟ್ ಕಮೆಮೊರೇಟಿಂಗ್ ದೋಸ್ ಡೇಸ್, ಆ ದಿನಗಳನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಆದರೆ ಆತನಲ್ಲಿ ಆದಂತಹ ಆತಂಕ, ನಾಳೆಯ ದಿನ ಶಿಲುಬೆ ಮೇಲೆ ಆತನು ನುಡಿಯುವಂತಹ ಆ ಕೊನೆಯ ಸಪ್ತ ವಾಕ್ಯಗಳು, ಆ ವಾಕ್ಯಗಳ ಹಿಂದೆ ಇರುವಂಥ ಗೂಢಾರ್ಥ, ಅದರಲ್ಲಿ ನನಗೆ ಹಾಗೂ ನಮಗೆ ಸಿಕ್ಕಂತಹ ರಕ್ಷಣೆ, ಎಲ್ಲವನ್ನ ದೇವರು ತಾನೇ ಒಂದು ದೊಡ್ಡ ಆಶೀರ್ವಾದವಾಗಿ ನಮಗೆ ಕೊಡಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ನಾವೆಲ್ಲರೂ ನಿಂತುಕೊಂಡು 26ನೇ ಪುಟದಲ್ಲಿ ಕಾಣುವಂತಹ ನೈಸೀಯ ವಿಶ್ವಾಸ ಸೂತ್ರವನ್ನು ಆರಿಕೆ ಮಾಡೋಣ. ಸರ್ವಶಕ್ತನಾದ ತಂದೆಯಾಗಿರುವ ಒಬ್ಬನೇ ದೇವರನ್ನು ನಂಬುತ್ತೇನೆ. ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ದೃಶ್ಯ ಅದೃಶ್ಯ ವಸ್ತುಗಳನ್ನು ಉಂಟು ಮಾಡುವನಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದಾಗುವ ದೇವರು, ಪರಂಜ್ಯೋತಿಯಿಂದಾಗುವ ಪರಂಜ್ಯೋತಿಯು, ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನು ಸೃಷ್ಟಿಯಲ್ಲ ದೇವರ ನಿತ್ಯ ಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಈತನು ಮನುಷ್ಯರಾದ ನಮಗೆ ಹಿತವನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಿಂದಿಳಿದು ಪವಿತ್ರಾತ್ಮನಿಂದ ಮರಳೆಂಬ ಕನಿಯಲ್ಲಿ ದೇಹ ಧರಿಸಿಕೊಂಡು ಮನುಷ್ಯನಾದನು. ಪೊಂತು ಪಿಲಾತನ ಆಧಿಪತ್ಯದಲ್ಲಿ ನಮಗೋಸ್ಕರ ಶಿಲುಬೆಗೆ ಜಡಿಯಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಸತ್ತು ಸಮಾಧಿಯಲ್ಲಿಡಲ್ಪಟ್ಟನು. ವೇದೋಕ್ತಿಗೆ ಅನುಸಾರವಾಗಿ ಮೂರನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೇರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ.
ಈತನು ತಿರುಗಿ ವೈಭವದೊಡನೆ ಬಂದು ಬದುಕುವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನ ನಂಬುತ್ತೇನೆ. ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವವನು, ತಂದೆಯೊಡನೆಯೂ ಮಗನೊಡನೆಯೂ ಸರಿಸಮಾನವಾದ ಆರಾಧನೆಯನ್ನು ಘನತೆಯನ್ನು ಹೊಂದುವವನು, ಪ್ರವಾದಿಗಳ ಮೂಲಕ ನುಡಿದವನು ಆಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೋಸ್ತಲರಿಂದ ಸ್ಥಾಪಿತವಾಗಿಯೂ ಇರುವ ಒಂದೇ ಸಭೆ ಎಂದು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಉಂಟೆಂದು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು, ಮುಂದಣ ಲೋಕದ ಜೀವವನ್ನು ಎದುರು ನೋಡುತ್ತೇನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ಸಭಾ ಪ್ರಕಟಣೆಯ ಭಾಗದಲ್ಲಿ ನಾಳೆಯ ದಿನ ಬೆಳಿಗ್ಗೆ 8:30 ಶುಭ ಶುಕ್ರವಾರದ ಸಂಕ್ಷಿಪ್ತ ಆರಾಧನೆಯನ್ನು ನಡೆಸಲಾಗ್ತದೆ. ಹಾಗೂ ನಾಳೆ ಬೆಳಿಗ್ಗೆ 11:30 ಸಂಜೆ 3:00 ಯೇಸು ಕ್ರಿಸ್ತನ ಶಿಲ್ಬೆಯ ಮೇಲೆ ನುಡಿದ ಸಪ್ತವಾಕ್ಯಗಳ ಧ್ಯಾನದ ಆರಾಧನೆಯನ್ನು ಸಹ ನಡೆಸಲಾಗ್ತದೆ. ಅದೇ ನಿಟ್ಟಿನಲ್ಲಿ ಪುನರುತ್ಥಾನದ ಹಬ್ಬದ ಆರಾಧನೆ, ಸೂರ್ಯೋದಯದ ಆರಾಧನೆ ಬೆಳಿಗ್ಗೆ 6:30 ಹಾಗೂ ಎರಡನೆಯ ಆರಾಧನೆ 8:30 ನಡೆಸಲಾಗ್ತದೆ. ಎರಡು ಆರಾಧನೆಗಳಲ್ಲಿಯೂ ಸಹ ಕರ್ತನ ರಾತ್ರಿ ಭೋಜನ ಸಂಸ್ಕಾರವನ್ನು ಆಚರಿಸಲಾಗ್ತದೆ. ಸಭೆಯವರಾದಂಥ ತಾವೆಲ್ಲರೂ ಇದನ್ನು ತಮ್ಮ ಗಮನದಲ್ಲಿಟ್ಟುಕೊಂಡು ಸಕ್ರಿಯವಾಗಿ ಆರಾಧನೆಗಳಲ್ಲಿ ಪಾಲನ್ನು ತೆಗೆದುಕೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವ ಹಾಗೆ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ. ತಾಂತ್ರಿಕ ತೊಂದರೆ ಇರುವುದರಿಂದ ಅನೇಕ ಸಾರಿ ವಾಯ್ಸ್ ಬಿಟ್ಟು ಮತ್ತೆ ಅದು ಬರ್ತಾ ಇದೆ. ದಯಮಾಡಿ ಕ್ಷಮಿಸಿ. ಇಟ್ ಈಸ್ ಬಿಯಾಂಡ್ ಎನಿಬಡೀಸ್ ಕಂಟ್ರೋಲ್. ದೇವರಿಗೆ ಕಾಣಿಕೆಯನ್ನು ನಾವು ಕೂಡಿಸುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 64ನೆಯ ಸಂಗೀತವನ್ನು, ಕೀರ್ತನೆಯನ್ನು ಹಾಡಿಕೊಳ್ಳೋಣ. ಕೀರ್ತನೆಗಳಲ್ಲಿ 64ನೆಯ ಕೀರ್ತನೆ, ಶಿಲುಬೆಯ ಹೊತ್ತವ ನೀನೆ ಯೇಸು ನೀನೆ. Thank you.
ಪ್ರಾರ್ಥನೆ ಮಾಡೋಣ. ಸರ್ವ ಶಕ್ತನಾದ ದೇವರೇ, ಸಕಲ ಜ್ಞಾನದ ನಿಧಿಯೇ, ನಾವು ನಿನ್ನನ್ನು ಬೇಡಿಕೊಳ್ಳುವುದಕ್ಕಿಂತ ಮೊದಲೇ ನಮಗೆ ಏನೇನು ಅಗತ್ಯವಿದೆ ಎಂಬುದು ನಾವು ತಿಳಿಯದೆ ಬೇಡಿಕೊಳ್ಳುತ್ತೇವೆ ಎಂಬುದೂ ಸಹ ನಿನಗೆ ತಿಳಿದಿದೆಯಲ್ಲ ಸ್ವಾಮಿ. ನಮ್ಮ ನಿರ್ಬಲಾವಸ್ಥೆಯನ್ನು ಕರುಣಿಸಿ ನಮ್ಮ ಅಯೋಗ್ಯತೆಯ ನಿಮಿತ್ತ ಬೇಡಿಕೊಳ್ಳಲು ನಮಗೆ ಹಕ್ಕಿಲ್ಲದಂತಹ ನಮ್ಮ ಅಜ್ಞಾನದ ನಿಮಿತ್ತ ಬೇಡಿಕೊಳ್ಳಲು ನಾವು ತಿಳಿಯದಂತಹ ಸುವರಗಳನ್ನು ನಿನ್ನ ಕುಮಾರನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಯೋಗ್ಯತೆಗೆ ಅನುಸಾರವಾಗಿ ನಿನ್ನ ದಯಪಾಲಿಸೆಂಬುದಾಗಿ ನಾವು ಬೇಡುತ್ತೇವೆ. ವಿಶೇಷಿತ ದಿನದಲ್ಲಿ ಸ್ವಾಮಿ ನಿನ್ನ ದೇವ ಜನರಾಗಿ ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಕೂಡಿಸಿ ತಂದಂತಹ ಈ ಕಾಣಿಕೆಗಳನ್ನು ನೀನು ಆಶೀರ್ವಾದಿಸು. ಕೊಟ್ಟಂಥ ಎಲ್ಲ ಆತ್ಮಗಳನ್ನು ನಿನ್ನ ನಾಮದ ಮಹಿಮೆಯಲ್ಲಿ ನಾವು ಸ್ಮರಿಸುತ್ತೇವೆ. ವಿಶೇಷಿತ ರೀತಿಯಲ್ಲಿ ಸ್ವಾಮಿ ಈ COVID-19 ಒಂದು ಕಾರ್ಯದಲ್ಲಿ ಅನೇಕರು ಬಳಲುತ್ತಾ ಇರುವಾಗ ಘನವೈದ್ಯನಾದಂಥ ನೀನು ನಿನ್ನ ಮಕ್ಕಳನ್ನು ಸಂರಕ್ಷಿಸಿ ಕಾದು ನಡೆಸುವ ದೇವರು, ಕುಟುಂಬಗಳಲ್ಲಿ ಕೊಟ್ಟಂತಹ ಮುದು ಮಕ್ಕಳನ್ನು ಅವರ ಆರೈಕೆ, ಅವರ ಪರೀಕ್ಷೆ, ಹೀಗೆ ನಾನಾ ಕಾರ್ಯಗಳಲ್ಲಿ ಸ್ವಾಮಿ ಅವರು ತೊಡಗಿಕೊಳ್ಳಿರುವಾಗ ನೀನೇ ಒಬ್ಬೊಬ್ಬರಿಗೂ ಬೇಕಾದಂಥ ಆಧರಣೆ, ಬಲ, ಸಹಾಯವನ್ನು ಕೊಡುತ್ತಾ ಬಂದಿರುವುದಕ್ಕೋಸ್ಕರವಾಗಿಯೂ ಸಹ ನಾವು ನಿನ್ನನ್ನು ವಂದಿಸುತ್ತೇವೆ. ಎಲ್ಲ ಕಾಲದಲ್ಲಿಯೂ ನೀನೇ ಘನ ಮಾನ ಮಹಿಮೆಗಳನ್ನು ಹೊಂದಿಕೊಂಡು ನಮ್ಮನ್ನು ಈ ಕಾಣಿಕೆಗಳನ್ನು ನೀನು ಸ್ವೀಕರಿಸಿ ಆಶೀರ್ವಾದಿಸೆಂಬುದಾಗಿ ಒಬ್ಬನೇ ದೇವರಾದಂಥ ನಿನ್ನಲ್ಲಿ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೆನ್. ಮೊದಲನೇ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಸಿರಲಿ. ಆಮೆನ್.